ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ನಾನಂತರೂ. ನೀವು ಸೇಫ್ ಆಗಿದ್ದೀರಾ ತಾನೆ? ಓಕೆ, ಲಾಸ್ಟ್ ಟೈಮ್ ನಾನು ಹೇಳಿದ ಪ್ರಕಾರ ನನ್ನ ಫ್ರೆಂಡ್ ರಘು ನಮ್ಮ ಜೊತೆ ನೆಕ್ಸ್ಟ್ ವಿಡಿಯೋಗೂ ಇರ್ತಾನೆ ಅಂತ ಹೇಳಿದ್ದೆ. ಸೊ ಈಸ್ ಅಗೇನ್ ಸಪೋರ್ಟಿಂಗ್ ಅಸ್, ಈಸ್ ಅಗೇನ್ ಬ್ಯಾಕ್. ಹಾಯ್ ರಘು, ಹೇಗಿದ್ಯಾ? ಹಾಯ್ ಅಭಿ, ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಸೂಪರ್ ಕಣ, ಎಲ್ಲ ಚೆನ್ನಾಗಿ ನಡೀತಿದೆ. ಸೊ ಯಾ, ಐ ಪಿ ಎಲ್ ಫೈನಲ್ ಲೆಗ್ ಅಲ್ಲಿ ನಡೀತಾ ಇದೆ. ಸೊ ಲಾಟ್ ಆಫ್ ಎಕ್ಸೈಟಿಂಗ್ ಎಕ್ಸೈಟಿಂಗ್ ಮ್ಯಾಚಸ್ ಕೂಡ ಆಗ್ತಿದೆ. ಸೊ ಐ ಪಿ ಎಲ್ ಅಂದ ತಕ್ಷಣ ನಿನಗೆ ಏನ್ ನೆನಪಾಗುತ್ತೆ? ನನಗೆ ಫಸ್ಟ್ ಮೈಂಡಿಗೆ ಬರೋದೇ ಟ್ಯಾಲೆಂಟ್, ಟ್ಯಾಲೆಂಟ್ ಹಂಟ್ ತರ ಇದು ಒಂಥರ ಐ ಪಿ ಎಲ್. ಯಂಗ್ಸ್ಟರ್ಸ್ ಅಂಡ್ ಓಲ್ಡ್ ಪೀಪಲ್ನು ಅಷ್ಟೇ, ಪ್ರವೀಣ್ ತಾಂಬೆ ನೋಡಿದೀವಿ. ಸೊ ಮೇನ್ಲಿ ಯಂಗ್ಸ್ಟರ್ಸ್, ಇದು ಯಂಗ್ಸ್ಟರ್ಸ್ ನ ನಾವು ಹಂಟ್ ಮಾಡ್ತೀವಿ ಆ ರೀತಿ ಇದೆ ಇದು ಟ್ಯಾಲೆಂಟ್ ಹಂಟ್ ತರ. ಸಿ, ನನಗೆ ಟ್ಯಾಲೆಂಟ್ ಅಂದ ತಕ್ಷಣ ಮೇ ಬಿ 2009 or 10 ಐ ಪಿ ಎಲ್ ಟ್ಯಾಗ್ ಲೈನ್ ನೆನಪಾಗ್ತಿದೆ. ಐ ಪಿ ಎಲ್ ಇಸ್ ಎನ್ ಪ್ಲಾಟ್ಫಾರ್ಮ್ ವೇರ್ ಟ್ಯಾಲೆಂಟ್ ಮೀಟ್ಸ್ ಆಪರ್ಚುನಿಟಿ. ಸೊ ನಾವು ಟ್ಯಾಲೆಂಟ್ ಬಗ್ಗೆ ಮಾತಾಡ್ತಿದೀವಿ, ಆಪರ್ಚುನಿಟಿ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ಅಫ್ಕೋರ್ಸ್ ಈ ವಿಡಿಯೋ ಅಲ್ಲಿ ನಾವು ನಮಗೆ ಯಾರು ಜಾಸ್ತಿ ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಇಂಪ್ರೆಸ್ ಮಾಡಿದ್ದಾರೆ. ಐ ಥಿಂಕ್ ಐ ಪಿ ಎಲ್ ಇಸ್ ಲೈಕ್ ಎನ್ ಓಷನ್. ಓಷನ್ ಅಲ್ಲಿ ಬಿದ್ದು ಈಜಾಡಿ ಸಕ್ಸಸ್ ಆಗಿ ಹೊರಗಡೆ ಬರೋದೇ ಒಂಥರ ಚಾಲೆಂಜಿಂಗ್ ಇದ್ದಂಗೆ. ಸೊ ಈ ವಿಡಿಯೋ ಅಲ್ಲಿ ನಾವ್ ಏನ್ ಮಾತಾಡ್ತೀವಿ ಅಂದ್ರೆ, 4 ಟೀಮ್ ಅನ್ಕ್ಯಾಪ್ಡ್ ಇಂಡಿಯನ್ ಪ್ಲೇಯರ್ಸ್ ಯಾರು ಜಾಸ್ತಿ ಇಂಪ್ರೆಸ್ ಮಾಡಿದ್ದಾರೆ, ಮೇ ಬಿ ನೆಕ್ಸ್ಟ್ ಸ್ಟೇಜ್ ಆಫ್ ಇಂಡಿಯನ್ ಕ್ರಿಕೆಟ್ ಲೆವೆಲ್ ಆಡ್ಬೋದು. ಸೊ ಹಾರ್ದಿಕ್ ಪಾಂಡ್ಯ, ಕೃಣಾಲ್ ಪಾಂಡ್ಯ, ನಿತೀಶ್ ರಾಣಾ, ರಾಹುಲ್ ಚಹರ್, ಮಯಾಂಕ್ ಮರ್ಕಂಡೆ, ಯಾರು ಅನ್ಕೊಂಡಿದ್ರು ಇವರೆಲ್ಲ ಐ ಪಿ ಎಲ್ ಆಡ್ಬಿಟ್ಟು ಇಂಡಿಯನ್ ಕ್ರಿಕೆಟರ್ ಟೀಮ್ ಸೆಲೆಕ್ಟ್ ಆಗ್ತಾರೆ ಅಂತ. ಸೊ ಓಕೆ ರಘು, ಫಸ್ಟ್ ಆಫ್ ಆಲ್ ನಿನಗೆ ಯಾವ ಟೀಮ್ ಅನ್ಕ್ಯಾಪ್ ಪ್ಲೇಯರ್ ಇಂಪ್ರೆಸ್ ಮಾಡಿದ್ದಾರೆ? ನನಗೆ ನಮ್ಮ ಟೀಮ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ, ಆರ್ ಸಿ ಬಿ ಇಂದ. ಒನ್ ಆಫ್ ದ ಮೋಸ್ಟ್ ಏನದು ಇಂಪ್ರೆಸಿವ್ ಪ್ಲೇಯರ್ ಅಂದ್ರೆ ನಮ್ಗೆ ದೇವದತ್ ಪಡಿಕಲ್. ಡೌಟ್ ಒಂಥರ ರೆವಲ್ಯೂಷನ್. ಅವನು ಓಪನಿಂಗ್ ಪ್ರಾಬ್ಲಮ್ ಇತ್ತು ನಮ್ಮ ಆರ್ ಸಿ ಬಿ ಲಾಸ್ಟ್ 3-4 ಇಯರ್ಸ್ ಇಂದ, ಅದನ್ನ ಸಾಲ್ವ್ ಮಾಡಿದಾನೆ. ಪ್ಲಸ್ ಒಂದು ಡೊಮೆಸ್ಟಿಕ್ ರೆಕಾರ್ಡ್ ನೋಡಿದ್ರೆ ನಾವು ತುಂಬಾನೇ ಚೆನ್ನಾಗಿದೆ. ಒಂದು ರಣಜಿ ಇರ್ಬೋದು, ಸೈಯದ್ ಮುಸ್ತಾಕ್ ಅಲಿ ಇರ್ಬೋದು, ಅಥವಾ ವಿಜಯ್ ಹಜಾರೆ ಟ್ರೋಫಿ ಇರ್ಬೋದು, ಕನ್ಸಿಸ್ಟೆಂಟ್ಲಿ ಪರ್ಫಾರ್ಮ್ ಮಾಡ್ಕೊಂಡ್ ಬಂದಿದ್ದಾನೆ ಅವನು. ಅಂಡ್ ಮೋರ್ ಓವರ್ ಲಾಸ್ಟ್ ಟೈಮು ನಮ್ಮ ಆರ್ ಸಿ ಬಿ ಟೀಮ್ ಅಲ್ಲಿ ಇದ್ದ, ಬಟ್ ಚಾನ್ಸ್ ಸಿಕ್ಕಿರ್ಲಿಲ್ಲ ಅವನಿಗೆ ದೇವದತ್ ಪಡಿಕಲ್ ಗೆ. ಅಂಡ್ ಪ್ಲಸ್ ಈ ಟೈಮ್ ನಮ್ಮ ಆರ್ ಸಿ ಬಿ ನ ಹೊಸ ಸಿಸ್ಟಮ್ ತಾನೆ, ಬಡಿ ಸಿಸ್ಟಮ್ ಅಂತ. ಸೊ ಯಾವ ಹೂ ಬೆಟರ್ ದನ್ ವಿರಾಟ್ ಕೊಹ್ಲಿ? ಯಾಕಂದ್ರೆ ವಿರಾಟ್ ಕೊಹ್ಲಿನು ಹಿಂಗೆ ಬಂದಿದ್ದ, ಆರ್ ಸಿ ಬಿ ಯೂತ್ ಆಗಿದ್ದ, U19 ಇಂದ ಬಂದಿದ್ದು. ಸೊ ಹೀ ಈಸ್ ಟ್ರೈನಿಂಗ್ ದೇವದತ್ ಪಡಿಕಲ್ ಅಂದಾಗ ದೇರ್ ಇಸ್ ಸಮಥಿಂಗ್ ಇನ್ ಹಿಮ್ ದಟ್ ವಿರಾಟ್ ಕೊಹ್ಲಿ ಆಲ್ಸೋ ಹ್ಯಾಸ್ ಸೀನ್ ಆಸ್ ಎ ಟ್ಯಾಲೆಂಟ್. ಸೊ ಮೇ ಬಿ ಇನ್ ಅನದರ್ 2-3 ಇಯರ್ಸ್ ವಿ ಕ್ಯಾನ್ ಸಿ ಹಿಮ್ ಆಸ್ ಓಪನಿಂಗ್ ಬ್ಯಾಟ್ಸ್ಮನ್ ಫಾರ್ ಅವರ್ ಕಂಟ್ರಿ ಆಲ್ಸೋ. ಇದೇ ರೀತಿ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅವನು. ಹೌದು ಸೊ ರಘು, ನಿನಗೆ ನನಗೆ ಮುಂಬೈಲಿ ಯಾರು ಅನಿಸ್ತಾರೆ, ನಿಮ್ ಟೀಮ್ ಮುಂಬೈ ಯಾರು ಅನಿಸ್ತಾರೆ ನಿನಗೆ? ರಘು ಒಂದ್ ಸೆಕೆಂಡ್, ನೀನ್ ದೇವದತ್ ಪಡಿಕಲ್ ಅಂದ್ರೆ ಅಲ್ವಾ? ಸೊ ಅವ್ನ್ ಅವ್ರ ಡೊಮೆಸ್ಟಿಕ್ ಸೀಸನ್ ನೋಡಿದ್ರೆ ಸ್ಟ್ರೈಕ್ ರೇಟ್ 164 T20 ಇದ್ದಿದ್ದ ಈ ವರ್ಷ. ಸೊ ದೇರ್ ಇಸ್ ನೋ ಸರ್ಪ್ರೈಸ್ ಇನ್ ಇಸ್ ಪರ್ಫಾರ್ಮೆನ್ಸ್ ಟು ಬಿ, ಐ ಮೀನ್ ಸರ್ಪ್ರೈಸ್ ಆಗೋ ಯಾವ್ದು ಚಾನ್ಸ್ ಇಲ್ಲ. ಆ ತರ ಡೊಮೆಸ್ಟಿಕ್ ಸೀಸನ್ ಆಗಿತ್ತು. ಸೊ ನನಗೆ ಮುಂಬೈಯಲ್ಲಿ ಜಾಸ್ತಿ ಐ ಮೀನ್ ವಿ ಆರ್ ನೋ ಒನ್ ಟು ಕಮೆಂಟ್ ಆನ್ ದೇರ್ ಪರ್ಫಾರ್ಮೆನ್ಸ್, ಬಟ್ ಔಟ್ ಸೈಡ್ ಇಂದ ನಾವು ಒಬ್ರು ಪ್ಲೇಯರ್ ಬಗ್ಗೆ ಕಮೆಂಟ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ರಾಹುಲ್ ಚಹರ್ ಅವ್ರ ಬೌಲಿಂಗ್ ಪರ್ಫಾರ್ಮೆನ್ಸ್ ಏನಿದೆ, ಐ ಥಿಂಕ್ ನೋ ಬಡಿ ವುಡ್ ಹ್ಯಾವ್ ಎಕ್ಸ್ಪೆಕ್ಟೆಡ್ ಹಿಮ್ ಟು ಬಿ ಲೀಡಿಂಗ್ ದಿಸ್ ಮುಂಬೈ ಇಂಡಿಯನ್ಸ್ ವೀಕ್ ಸ್ಪಿನ್ ಅಟ್ಯಾಕ್. ಐ ಥಿಂಕ್ ಯಾರೇ ಪ್ರೀ ಟು ಐ ಪಿ ಎಲ್ ಟೂರ್ನಮೆಂಟ್ ಕೇಳಿದ್ರೆ ಮುಂಬೈ ಇಂಡಿಯನ್ಸ್ ಏನ್ ವೀಕ್ನೆಸ್ ಅಂತ ಇದ್ದಿದ್ದು ಸ್ಪಿನ್ ಅಟ್ಯಾಕ್. ಸೊ ಇದು ಚೆನ್ನೈ ಟೀಮ್ ಅಲ್ಲ, ಆರ್ ಸಿ ಬಿ ಟೀಮು ಅಲ್ಲ, ಡೆಲ್ಲಿ ಟೀಮು ಅಲ್ಲ, ಲೈಕ್ ದೇರ್ ಇಸ್ ನೋ ಅದರ್ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್. ಐ ಥಿಂಕ್ ರಾಹುಲ್ ಚಹರ್, ಕೃಣಾಲ್ ಪಾಂಡ್ಯ, ಜಯಂತ್ ಯಾದವ್, ಪ್ರಿನ್ಸ್ ಬಲ್ವಂತ್ ರಾಯ್ ಸಿಂಗ್, ಇವ್ರು ಯಾರನ್ನು ಕೇಳಿದ್ರು ಸ್ಪಿನ್ನರ್ ಅಂತ ಬೇರೆ ಟೀಮ್ ಭಯಾನೇ ಪಡಬಾರ್ದು. ಸೊ ಅಂತ ವೀಕ್ ಸ್ಪಿನ್ ಅಟ್ಯಾಕ್ ನ ಐ ಥಿಂಕ್ ರಾಹುಲ್ ಚಹರ್ ಇನ್ನೊಂದೇನ್ ಮರಿಬಾರ್ದು ಅಂದ್ರೆ, ಇಟ್ಸ್ ಸೆಕೆಂಡ್ ಸಕ್ಸೆಸಿವ್ ಸೀಸನ್ ಪರ್ಫಾರ್ಮೆನ್ಸ್ ಕೊಡ್ತಿರೋದು. ಸೊ ನಾವೆಲ್ಲ ನೋಡಿದೀವಿ, ಒಂದ್ ಸೀಸನ್ ಆದ್ಮೇಲೆ ಸೆಕೆಂಡ್ ಸೀಸನ್ ಯಾವಾಗ್ಲೂ ಆವರೇಜ್ ಪರ್ಫಾರ್ಮೆನ್ಸ್ ಇರುತ್ತೆ ಅಥವಾ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಬಟ್ ರಾಹುಲ್ ಚಹರ್ ಆಸ್ ಆಫ್ ನೌ ಯಾರಿಗೆ ಗೊತ್ತು, ಮೇ ಬಿ ಸೂನರ್ ಆರ್ ಲೇಟರ್ ಇಂಡಿಯನ್ ಟೀಮ್ ಕಮ್ ಬ್ಯಾಕ್ ಮಾಡಿರೂ ಮಾಡಬಹುದು. ಸೊ ಒನ್ ಆಫ್ ದಿ ಪ್ಲೇಯರ್ ಟು ಲುಕ್ ಔಟ್ ಫಾರ್ ಇನ್ ದಿ ಫ್ಯೂಚರ್ ಇಸ್ ಡೆಫಿನೆಟ್ಲಿ ರಾಹುಲ್ ಚಹರ್. ಸೊ ಇನ್ಯಾವ ಪ್ಲೇಯರ್ ಇಂಪ್ರೆಸ್ ಮಾಡಿದ್ದಾರೆ? ಅಂಡ್ ಹೌದು, ನಿಂದು ಆಡ್ ಮಾಡಕ್ಕೆ, ಹೀಸ್ ಬೀನ್ ದ ಬ್ಯಾಕ್ ಬೋನ್ ಆಫ್ ಮುಂಬೈ ಇಂಡಿಯನ್ಸ್ ಸ್ಪಿನ್ ಅಟ್ಯಾಕ್. ಅವನು ಮಿಡ್ಲ್ ಓವರ್ಸ್ ಅಲ್ಲಿ ಎಲ್ಲಾ ಕಡೆನು ಈಸ್ ಪರ್ಫಾರ್ಮಿಂಗ್ ಎಕ್ಸೀಡಿಂಗ್ಲಿ ವೆಲ್. ಕೃಣಾಲ್ ಪಾಂಡ್ಯಾಗೂ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಕೃಣಾಲ್ ಪಾಂಡ್ಯ ಅವನಿಗೆ ಸಪೋರ್ಟ್ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು ಇವಾಗ. ಸೊ ರಾಹುಲ್ ಚಹರ್ ಆಲ್ ದಿ ಟಫ್ ಓವರ್ಸ್ ಏನಿದೆ, ಪವರ್ ಪ್ಲೇ, ಮಿಡಲ್ ಓವರ್ ಅಂಡ್ ಎಂಡ್ ಓವರ್ಸ್, ಅವ್ರು ಯಾವತ್ತೂ
ಐ ಮೀನ್ ಮುಂಬೈ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಮಾಡ್ತಿರೋ ಟೈಮಲ್ಲಿ ಬಂದು ಬೌಲಿಂಗ್ ಮಾಡ್ತಿಲ್ಲ, ಚಾಲೆಂಜಿಂಗ್ ಟೈಮ್ಸ್ ಪವರ್ ಪ್ಲೇ ಅಂಡ್ ಎಂಡ್ ಓವರ್ಸ್ ಅಲ್ಲಿ ಬಂದು ಬೌಲಿಂಗ್ ಮಾಡ್ತಿರೋದು. ಮೇ ಬಿ ಇಟ್ ಶೋಸ್ ಇಸ್ ವಿಲಿಂಗ್ನೆಸ್ ಟು ಪರ್ಫಾರ್ಮ್ ಇನ್ ಡಿಫಿಕಲ್ಟ್ ಟೈಮ್ಸ್. ಓಕೆ, ನೆಕ್ಸ್ಟ್ ಪ್ಲೇಯರ್ ಯಾರು ಇಂಪ್ರೆಸ್ ಮಾಡಿದ್ದಾರೆ? ಸೊ ನನಗೆ ನೆಕ್ಸ್ಟ್ ಪ್ಲೇಯರ್ ಇಂಪ್ರೆಸ್ ಮಾಡಿರೋರು ಅಂದ್ರೆ ಈ ಪ್ಲೇಯರ್ಗೆ ಜಾಸ್ತಿ ಚಾನ್ಸ್ ಸಿಗ್ಲಿಲ್ಲ. ನನಗೆ ಚೆನ್ನೈ ಸೂಪರ್ ಕಿಂಗ್ಸ್ ಋತುರಾಜ್ ಗಾಯಕ್ವಾಡ್ ತುಂಬಾ ಇಂಪ್ರೆಸ್ ಮಾಡಿದ್ದಾನೆ. ಆಕ್ಚುಲಿ ಬಿಫೋರ್ ದ ಟೂರ್ನಮೆಂಟ್ ಸಿಕ್ಕಾಪಟ್ಟೆ ಹೈಪ್ ಇತ್ತು, ಬಟ್ ಬ್ಯಾಡ್ ಲಕ್ ಒಂದು ಏನದು ಕೋವಿಡ್ ಬಂತು, ಆಮೇಲೆ ಕ್ವಾರಂಟೈನು, ಪ್ಲಸ್ ಚಾನ್ಸಸ್ ಕೂಡ ಸಿಕ್ಲಿಲ್ಲ. ಇನ್ ಔಟ್ ಆತರ ಮಾಡ್ಬಿಟ್ರು. ಅಂಡ್ ಹಿ ಇಸ್ ಒನ್ ಆಫ್ ದ ಬೆಸ್ಟ್ ಬೆಸ್ಟ್ ಅನ್ನೋಕ್ಕಿಂತ ಹಿ ಇಸ್ ಪರ್ಫಾರ್ಮ್ ಕನ್ಸಿಸ್ಟೆಂಟ್ಲಿ ಅಂತ ಹೇಳ್ಬೋದು ನಾವು ಇದರಲ್ಲಿ ಡೊಮೆಸ್ಟಿಕ್ ಸರ್ಕ್ಯೂಟ್ ಅಲ್ಲಿ. ಇಂಡಿಯಾ ಎ ಇರ್ಬೋದು, ಮಹಾರಾಷ್ಟ್ರ ಟೀಮ್ ಇರ್ಬೋದು, ಹಿ ಇಸ್ ಪರ್ಫಾರ್ಮ್ ಕನ್ಸಿಸ್ಟೆಂಟ್ಲಿ ಲಾಸ್ಟ್ 2-3 ಇಯರ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ಗೂ ಇದಾನೆ, ಲಾಸ್ಟ್ ಇಯರು ಇದ್ದ, ಬಟ್ ಪರ್ಫಾರ್ಮೆನ್ಸ್ ಮಾಡಕ್ ಚಾನ್ಸಸ್ ಸಿಗ್ಲಿಲ್ಲ ಅವನಿಗೆ. ಅಂಡ್ ಈ ವರ್ಷನೂ ಅಷ್ಟೇ, ಮೇ ಬಿ ಎಕ್ಸ್ಪೀರಿಯನ್ಸ್ ಯಾರ್ದಾನ ಕೂರ್ಸ್ಬಿಟ್ಟು ಅವನನ್ನ ಆಡ್ಸಿದಿದ್ರೆ ಹಿ ವುಡ್ ಹ್ಯಾವ್ ಗಿವನ್ ದಟ್ ಆರ್ ಸಿ ಬಿ ಪರ್ಫಾರ್ಮೆನ್ಸ್ ಮಚ್ ಅರ್ಲಿಯರ್, ಅಂಡ್ ಮೇ ಬಿ ಡಿಫ್ರೆನ್ಸ್ ಆಗಿರೋದು ಅದೇನೆ ಅವರಿಗೆ ಟಾಪ್ ಆರ್ಡರ್ ಅಲ್ಲಿ. ಮೇ ಬಿ ಹಿ ಇಸ್ ಒನ್ ಮೋರ್ ಪರ್ಸನ್ ನೆಕ್ಸ್ಟ್ ಸೀಸನ್ ಚೆನ್ನೈ ಪರ್ಫಾರ್ಮ್ ಮಾಡಕ್ಕೆ, ಅಂಡ್ ಫಾರ್ ಫ್ಯೂಚರ್ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ ಹಿ ಇಸ್ ಎ ಗುಡ್ ಪ್ಲೇಯರ್ ಅಂತ ನನಗೆ ಅನ್ಸುತ್ತೆ. ಎಕ್ಸಾಕ್ಟ್ಲಿ. ನನಗೆ ಇನ್ನೊಂದು ಪ್ಲೇಯರ್ ಯಾರು ತುಂಬಾ ಇಂಪ್ರೆಸ್ ಆಗಿರೋದು ಅಂದ್ರೆ ಹರ್ಷದೀಪ್ ಸಿಂಗ್ ಫ್ರಮ್ ಕಿಂಗ್ಸ್ ಇಲೆವೆನ್ ಪಂಜಾಬ್. ಐ ಥಿಂಕ್ ನಾನ್ ಲೆಫ್ಟ್ ಹ್ಯಾಂಡ್ ಬೌಲರ್ಸ್ ಗೆ ಯಾವಾಗ್ಲೂ ಫ್ಯಾನ್. ಈ ಹರ್ಷದೀಪ್ ಸಿಂಗ್ ಅವರು ರೀಸೆಂಟ್ U19 ವರ್ಲ್ಡ್ ಕಪ್ ಅಲ್ಲಿ ಪ್ಲೇಯರ್ ಬೇರೆ ಇದ್ರು. ಸೊ ಕರೆಂಟ್ ಐ ಮೀನ್ ಕಿಂಗ್ಸ್ ಇಲೆವೆನ್ ಪಂಜಾಬ್ ಜಸ್ಟ್ 10 ಡೇಸ್ ಬ್ಯಾಕ್ ಯಾರು ಚಾನ್ಸ್ ಕೊಟ್ಟಿರ್ಲಿಲ್ಲ, ಬಟ್ ಹರ್ಷದೀಪ್ ಸಿಂಗ್ ರವಿ ಭೂಷಣ ಇವ್ರ ಇಬ್ರು ಕಾಂಬಿನೇಷನ್ ಐ ಥಿಂಕ್ ಈಸ್ ಡೂಯಿಂಗ್ ವಂಡರ್ಸ್ ಫಾರ್ ಕಿಂಗ್ಸ್ ಇಲೆವೆನ್ ಪಂಜಾಬ್. ಸೊ ಹರ್ಷದೀಪ್ ಸಿಂಗ್ ಸೆಕೆಂಡ್ ಪ್ಲೇಯರ್ ತುಂಬಾ ಇಂಪ್ರೆಸ್ ಆಗಿರೋದು. ಸೊ ನೋಡೋಣ ಮುಂದಿನ ಮುಂದೆ ಪ್ಲೇಯರ್ಸ್ ಯಾರ್ಯಾರು ಇಂಪ್ರೆಸ್ ಮಾಡ್ತಾರೆ, ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಹೆಂಗಿರುತ್ತೆ ಅಂತ. ಸೊ ಏನ್ ಹೇಳ್ತೀಯ? ಸೊ ಅದೇ ನೀನ್ ಹೇಳ್ದಂಗೆ ಈ ತರ ಪ್ಲೇಯರ್ಸ್ ಏನ್ U19 ಪ್ಲೇಯರ್ಸ್ ಇದಾರೆ ಇವ್ರಿಗೆಲ್ಲ ಚಾನ್ಸ್ ಸಿಗ್ತಾ ಇದೆ ಟು ಪರ್ಫಾರ್ಮ್ ಅಟ್ ದ ಬಿಗ್ ಸ್ಟೇಜ್ ಅಂತ ಹೇಳ್ಬೋದು ನಾವು. IPL ಅಂತ ಬಿಗ್ ಸ್ಟೇಜ್, ಅಂಡ್ ದಟ್ ಈ ಟೈಮ್ ಕೋವಿಡ್ ಎಲ್ಲ ಇದೆ. ಸೊ ಇಂಥ ಬಿಗ್ ಸ್ಟೇಜ್ ಅಲ್ಲಿ ಅಂಡ್ ರವಿ ಬಿಷ್ಣ ಅಂತ ಪ್ಲೇಯರ್ಗೆ ಬ್ಯಾಕ್ ಮಾಡಿದ್ದಾರೆ ಕಿಂಗ್ಸ್ ಇಲೆವೆನ್. ಅಂಡ್ ಹರ್ಷದೀಪ್ ಸಿಂಗ್ ನಾವು ಮೊನ್ನೆ ನೋಡಿದ್ವಿ ಸನ್ ರೈಸರ್ಸ್ ಮೇಲೆ ಫೈನಲ್ ಓವರ್ ಹೆಂಗಿತ್ತು ಅಂತ. ಸೊ ಇಟ್ ವಾಸ್ ಒನ್ ಆಫ್ ದ ಏನದು ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಹರ್ಷದೀಪ್ ಸಿಂಗ್ ಅದು, ಅಂಡ್ ಕ್ರೂಷಿಯಲ್ ಟೈಮ್ ಅದು. ಸೊ ಈ ತರ ಪ್ಲೇಯರ್ಸ್ ನಾನು ಇನ್ನ ಬಿಲ್ಡ್ ಮಾಡ್ಬೇಕು, ಅಂಡ್ ಅವರು ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡಿದ್ರೆ ವಿ ಕ್ಯಾನ್ ಸಿ ದೆಮ್ ಇನ್ ದ ನ್ಯಾಷನಲ್ ಟೀಮ್ ಇನ್ ಫ್ಯೂ ಇಯರ್ಸ್, ಕಮಿಂಗ್ ಫ್ಯೂ ಇಯರ್ಸ್ ಅಲ್ಲಿ. ಓಕೆ, ದೇರ್ ಇಸ್ ನೋ ಸೆಕೆಂಡ್ ಥಾಟ್ ಅಬೌಟ್ ಇಟ್ ರಘು. ಓಕೆ ಫ್ರೆಂಡ್ಸ್, ನಿಮಗೆ ಯಾರು ತುಂಬಾ ಇಂಪ್ರೆಸ್ ಮಾಡಿದ್ದಾರೆ ಅಥವಾ ಈ ಪ್ಲೇಯರ್ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮ್ ಮಾಡ್ಬೋದು ಅಂತ ಅನ್ಸಿದ್ರೆ ಅವ್ರ ನೇಮ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಹೀಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.